ಅಷ್ಟೇ ಅಷ್ಟು ಅವ್ರಿಗೆ ಬಂಡವಾಳ ಬೇಕು, ಏನಾದ್ರು ಒಂದು ಅವ್ರನ್ನ ದೂಷಣೆ ಮಾಡಕ್ಕೆ ಇವ್ರಿಗೆ ಬೇಕು, ಇವ್ರನ್ನ ದೂಷಣೆ ಮಾಡಕ್ಕೆ ಅವ್ರಿಗೆ ಬೇಕು. ಇಡೀ ರಾಜ್ಯದಲ್ಲಿ ರಸ್ತೆಗಳು ಹರಿದೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ ಇವ್ರು ಯಾರಿಗೂ. ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗೋವಂಥ ಮಳೆಗಳು ಬಿದ್ದಿದೆ, ಅಲ್ಲೆಲ್ಲ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಯಾರಿಗೂ ಅಲ್ವಿಲ್ಲ. ಪ್ರತಿ ಗ್ರಾಮದಲ್ಲಿ 20-30 ಮನೆಗಳು ಬಿದ್ದೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ಇವರು ಈಗ ಇವೆಲ್ಲ ಕಾಂಟ್ರವರ್ಸಿಸ್ನ ದೊಡ್ಡದು ಮಾಡಿಕೊಂಡು ಎಲೆಕ್ಷನ್ಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಇಲ್ಲ. ಈಗ ಕುಮಾರಸ್ವಾಮಿ ಅವರು ಏನು ಪಂಚರತ್ನ ಅಂತ ಕಾರ್ಯಕ್ರಮ ಮಾಡಿದ್ದಾರೆ, ಅದು ಜನಸಾಮಾನ್ಯ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರೋಗ್ರಾಮ್ಗಳಿದೆ. ಅದರ ಆಧಾರದಲ್ಲಿ ಜನ ತೀರ್ಮಾನ ತಗೊತಾರೆ. JDSನ ಬೆಂಬಲಿಸ್ತಾರೆ ಮುಂದಿನ ಚುನಾವಣೆ.